ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋ ಬ್ಯಾಕ್ ಅಂದಿಲ್ಲ, ಧ್ವಜ ಆರ್ಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ. ಏನೀಗ ಚೈನಾದವ್ರು ಬಂದು ಇವತ್ತು ಹಳ್ಳಿ ಕಟ್ಟರಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಟ್ಸಿರಿ. ಕಾವೇರಿ ವಿಚಾರಕ್ಕೆ ಬಹಳ ಕಷ್ಟದ ಪರಿಸ್ಥಿತಿ. ನಾನು ಜಗದೀಶ್ ಶೆಟ್ಟರ್ ಹೋಗಿದ್ರಿ, ಬಸವರಾಜ ಬೊಮ್ಮಾಯಿ ನಾವು ಎಲ್ಲ ಹೋಗಿದ್ರಿ. ಮನಮೋಹನ್ ಸಿಂಗ್ ಅವರು ಬಂದ್ರು, ನಾವು ಅರ್ಧ ಮುಕ್ಕಾಲು ಗಂಟೆ ಕಾತಿದ್ರಿ. ಬಂದ ತಕ್ಷಣ ಕೂತ್ಕೊಂಡ್ರಿ, ಎದ್ದು ಬಂದ ತಕ್ಷಣ ಎದ್ದು ನಿಮ್ಗೆ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ ಅಂತ ಕೂತ್ಕೊಂಡಿದ್ರಿ ಅಷ್ಟೆ. ಸನ್ಮಾನ್ಯ ಶ್ರೀಮತಿ ದಿವಂಗತರವರು ಬರಲಿಲ್ಲ, ಅವರು ಇವ್ರು ಬಂದ ಮೇಲೆ ಅವರು ಬಂದರು. ಬಂದು ಚೇರ್ ಹಾಕಿ ಕೂತ್ಕೊಂಡು ನಮಗೆ ಫಸ್ಟ್ ಮಾತಾಡಕ್ಕೆ ಅವಕಾಶ ಕೊಟ್ರು ಕಾವೇರಿ ಬಗ್ಗೆ. ನಾವು ಕಾವೇರಿ ಕರ್ನಾಟಕದಲ್ಲಿ ಹಿಂಗಾಗಿದೆ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತೀರಿ ಪ್ರಧಾನಮಂತ್ರಿಗಳೇ, ನಮಗೆ ಅವಕಾಶ ಮಾಡಿಕೊಡಿ ನೀರಿನ ಸಮಸ್ಯೆಯನ್ನ ಅಂತ ಹೇಳಿದ್ರಿ. ಆಯಮ್ಮ ಮಾತಾಡೋವಾಗ ಹಂಗೆ ಮಾತಾಡಿಲ್ಲ, ಅದೇನೋ ಹೇಳ್ತಾರಲ್ಲ ಅದೇನೋ ಪಿಟೀಲು ಯಾವುದು ನೀರು, ಹಾ ರೋನ್ ಅಲ್ಲಿ. ಹಾ ಪ್ರಧಾನಮಂತ್ರಿಗಳಿಗೆ ನಾನು ಹೇಳ್ತಾ ಇರೋದು, ನಾನು ಇದ್ದೋನು ನಾನು ಹೇಳ್ತಾ ಇದ್ದೀನಲ್ಲ, ರೆಕಾರ್ಡಲ್ಲೂ ಇರ್ತದೆ. ಅಲ್ಲಿ ಹತ್ತಿ ಉರಿತಾ ಇದ್ದಾರೆ, ನೀವು ಪಿಟೀಲು ಬರೆಸ್ತಾ ಇದ್ದೀರಾ ಅಂತಲೇ ಪ್ರಾರಂಭ ಮಾಡಿದ್ಲ ಅಯ್ಯಮ್ಮ. ಹಾ ರೋಮ್ ಹತ್ತಿ ಉರಿಬೇಕಾದ್ರೆ ಇಲ್ಲಿ ಪಿಟೀಲು ಬರೆಸ್ತಾ ಇದ್ದೀರಾ ಅಂತ. ಏನ್ ತಿಳ್ಕೊಂಡಿದ್ದೀರಾ ನೀವು, ಏನ್ ತಿಳ್ಕೊಂಡಿದ್ದೀರಾ ಈ ತರ ಭಾಷೆ? ಅದಕ್ಕೆ ಎಲ್ಲೋ ಭಾಷೆ, ಆ ಭಾಷೆ ನಿಮಗೆ ಬರಬಾರ್ದು, ಇದು ಕನ್ನಡದ ಒಂದು ಸಂಸ್ಕೃತಿ. ಇದು ನಾವೆಷ್ಟು ಗೌರವ ಕೊಟ್ರಿ ಪ್ರಧಾನಮಂತ್ರಿಗಳಿಗೆ, ಆ ಗೌರವನ ಇಲ್ಲೂ ಇರಬೇಕಾಗಿತ್ತು ಅನ್ನೋದು ಅಷ್ಟೇ ನನಗೆ, ಅದ್ ಬಿಟ್ಟು ನನ್ಗೇನು ಇಲ್ಲ. ಅದರಿಂದ ನನ್ಗನ್ಸ್ತೈತೆ ಕಪ್ಪು ಚುಕ್ಕೆ ಅಂತ ಅನ್ಸ್ತದೆ. ಅಶೋಕ್ ಅವರೇ ಸರ್, ಆಯಮ್ಮನು ಕರ್ನಾಟಕದವ್ರ ಅಲ್ವೇನ್ರಿ? ಅವ್ರನ್ನ ಯಾಕೆ ತಮಿಳ್ನಾಡಿನವ್ರು ಅಂತೇಳಿ ತಮಿಳ್ನಾಡು ಕೊಡ್ತೀರಿ ಆಯಮ್ಮನ್ಗೆ? ಆಯಮ್ಮನು ಕರ್ನಾಟಕದವ್ರ, ಮುಖ್ಯಮಂತ್ರಿ ತಮಿಳ್ನಾಡದಲ್ವಾ? ಮುಖ್ಯಮಂತ್ರಿ ತಮಿಳ್ನಾಡಿನವರು, ಕನ್ನಡದವರೇ ಮುಖ್ಯಮಂತ್ರಿ. ತಮಿಳ್ನಾಡು ಸಂಸ್ಕೃತಿ ಅಂತ ಹೇಳಿದ್ರೆ ಸಂಸ್ಕೃತಿ ಆಯಮ್ಮ, ಸಂಸ್ಕೃತಿ ಹುಟ್ಟಿದ್ದೆಲ್ಲ ಹುಡ್ಕಕ್ ಬೇಡ. ಅವ್ರದ್ದಾರು ಈಗ ವಾಜಪೇಯಿದಲ್ಲಿ, ಸೋನಿಯಾ ಗಾಂಧಿದಲ್ಲಿ, ಯುದ್ಧದಲ್ಲಿ ಅದೆಲ್ಲ ಹುಡ್ಕೋದ್ ಬೇಡ. ಯಾಕೆ ಅಲ್ಲಿಗೆ ಬಿಟ್ಬಿಡೋಣ, ಅದು ಅಲ್ಲಿಗೆ, ಅದಕ್ಕೆ ಎಲ್ಲ ಅಲ್ಲಿಗೆ ಬಿಟ್ಬಿಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ಅದು ಭಾರತಕ್ಕೆ ಸೇರಿದ್ದೆ, ಅದನ್ನು ಭಾರತಕ್ಕೆ ಸೇರಿದ್ದೆ, ಭಾರತದಾಗೆ ಇತ್ತು. ನಿಮ್ಮ ಕೃಪೆಯಿಂದ ಪಾಕಿಸ್ತಾನ ಆಯ್ತು. ಯಾರಿಗೆ ಗೊತ್ತು, ಯಾರು ಕೈ ಜೋಡಿಸಿಲ್ಲ, ಇಂಡಿಯಾ ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋ ಬ್ಯಾಕ್ ಅಂದಿಲ್ಲ, ಧ್ವಜ ಆರಿಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ. ಈಗ ಪ್ರತಿ ಸರಿ ಮಾಡಿ ಸರ್, ಚಪ್ಪಲ್ ಸೀನಾ ಇದೆಯಲ್ಲ ಮಾಡಿ, ಯಾರ ತಗೊಂಡ್ ಬರ್ರಿ, ಪಿಒಕೆ ತಗೊಂಡ್ ಬರ್ರಿ, ಅಫ್ಘಾನಿಸ್ತಾನ್ ತಗೊಂಡ್ ಬರ್ರಿ, ತಕ್ಷಶಿಲಾ ತಗೊಂಡ್ ಬರ್ರಿ, ವಿಯೆಟ್ನಾಮ್, ಜಾವಾ, ಸುಮಾತ್ರ ಎಲ್ಲ ತಗೊಂಡ್ ಬರ್ರಿ. ಪದೇ ಪದೇ ಇದೊಂದ್ ರೀತಿ ನೀವ್ ಮಾಡಿದ್ರಿ, ಅದು ಆಗ್ ಮಾಡಿದ್ರಿ, ಅದೇ ಕಥೆ ಹಿಡಿದು ಇವ್ರೇನ್ ಮಾಡಿದ್ದಾರೆ ಹತ್ತು ವರ್ಷದಲ್ಲಿ. ಅಖಂಡ ಏನೀಗ ಚೈನಾದವ್ರು ಬಂದು ಇವತ್ತು ಹಳ್ಳಿ ಕಟ್ಟರಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಟ್ಸಿರಿ. ಏನು ಎಲ್ಲ ಏನ್ ಮಾತಾಡ್ತಾರೆ ಸರ್ ಇವರು? ಐದು ನಿಮಿಷ ಆಮೇಲೆ ಆವಲ್ಲ, ನಾನು ಇವ್ರೇ ಪದೇ ಪದೇ ಸುಮ್ಮನಿದ್ರು ನಾವು ಸುಮ್ಮನೆ ಇರ್ತೀವಿ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಷಯ ಇಲ್ಲಿ ಮಾತಾಡಿದ್ರೆ ನೀವು ಹೋಗಿ ಪಾರ್ಲಿಮೆಂಟ್ ಹೋಗಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.